Hello friends, namaste. Welcome back to KNL Cooking. ಇವತ್ತಿನ ನಮ್ಮ ವಿಡಿಯೋನಲ್ಲಿ ನಾನು ನಿಮಗೆ ಮಶ್ರೂಮ್ ಪುಲಾವ್ನ ತುಂಬಾ ರುಚಿಯಾಗಿ ಒಂದು 10 ನಿಮಿಷದಲ್ಲಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಲಂಚ್ ಬಾಕ್ಸು ಕೂಡ ಈ ರೆಸಿಪಿ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ಮತ್ತೆ ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ, ಈ ಮಶ್ರೂಮ್ ಕ್ವಿಕ್ ಪುಲಾವ್ನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ಈ ಮಶ್ರೂಮ್ ಪುಲಾವ್ ಮಾಡ್ಕೊಳೋದಕ್ಕೆ ನಾವು ಫಸ್ಟೇ ಅನ್ನನ ಮಾಡಿಟ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಇವತ್ತು ನಾನಿಲ್ಲಿ 1.5 ಕೆಜಿ ಆಗುವಷ್ಟು ಅಕ್ಕಿಯಲ್ಲಿ ರೈಸ್ನ ಮಾಡಿ ತೋರಿಸ್ತಿದ್ದೀನಿ. ಅನ್ನ ಮಾಡಿಟ್ಕೊಂಡಿದ್ದಾದಮೇಲೆ ಹೀಗೆ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದರಲ್ಲಿ ಒಂದು 1/2 ಕಪ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದರಲ್ಲಿ ಒಂದು 4-5 ಇಂಚ್ ಆಗುವಷ್ಟು ಚಕ್ಕೆ, ಹಾಗೆಯೇ ಒಂದು 8-9 ಲವಂಗ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನ್ ಆಗುವಷ್ಟು ಶಾಹಿ ಜೀರಾನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಹಾಗೆ ಒಂದು 5 ಈರುಳ್ಳಿನ ಇದು ಸಣ್ಣಕ್ಕೆ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಮೀಡಿಯಮ್ ಸೈಜಿಂದು 5 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೇ 3 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಗೆ ಒಂದು 10 ಒಣಮೆಣಸಿನ್ಕಾಯಿ ಕೂಡ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈ ಈರುಳ್ಳಿನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಿಯನ್ಸ್ ಬೇಗ ಫ್ರೈ ಆಗೋದಕ್ಕೋಸ್ಕರ ಇದರಲ್ಲಿ 1 ಟೀಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಬೇಗನೆ ಫ್ರೈ ಆಗೋಗ್ಬಿಡತ್ತೆ. ಒಂದು 3-4 ನಿಮಿಷ ಆದಮೇಲೆ ನೋಡಿ, ನಮಗೆ ಈರುಳ್ಳಿ ಎಲ್ಲನೂ ಈ ರೀತಿ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿರತ್ತೆ ಅಲ್ವಾ. ಸೊ ಹೀಗಿದ್ದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಕಸೂರಿ ಮೆತ್ತಿ ಕೂಡ ಹಾಕ್ಕೊಂಡು 1 ನಿಮಿಷ ಈ ರೀತಿ ಫ್ರೈ ಮಾಡಿ. ಅಷ್ಟೇ ನೋಡಿ, ನಮಗೆ ತುಂಬ ಜಾಸ್ತಿ ಮಸಾಲಾಸ್ ಕೂಡ ಯೂಸ್ ಮಾಡೋದಿಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಸೂರಿ ಮೆತ್ತಿ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿದ ನಂತರ ಮತ್ತೆ ಇದಕ್ಕೆ ಒಂದು 5 ಟೊಮೆಟೊವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಟೊಮೆಟೊವನ್ನು ಫುಲ್ ಮೆತ್ತಗಾಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಫಸ್ಟೇ ಹಾಕೋ ಟೈಮಲ್ಲಿ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ, ಎಲ್ಲನೂ ಸಹ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 5-6 ನಿಮಿಷ ಆದಮೇಲೆ ನಮಗೆ ಈ ರೀತಿ ಟೊಮೆಟೊ ಎಲ್ಲನೂ ಫುಲ್ ಮೆತ್ತಗಾಗ್ಬಿಟ್ಟು ನಮಗೆ ಆಯಿಲ್ ಫುಲ್ ರಿಲೀಸ್ ಆಗ್ತಾ ಇದೆ ನೋಡಿ. ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ಹೀಗಿದ್ದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಖಾರಕ್ಕೆ ತಗ್ಗಾಗೆ ನೀವು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಆದರೂ ಮಾಡ್ಕೋಬೋದು. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಇನ್ನೂ ಸ್ವಲ್ಪ ಹೊತ್ತಿದ್ದ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, 1-2 ನಿಮಿಷ ಆದಮೇಲೆ ನಮಗೆ ರೀತಿ ಫುಲ್ ಆಯಿಲ್ ಎಲ್ಲನೂ ಬಿಟ್ಕೊಳ್ತಾ ಇರುತ್ತೆ. ಈ ಸ್ಟೇಜಲ್ಲಿ ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಚಿಕನ್ ಮಸಾಲನ ಹಾಕ್ಕೊಳ್ಳಿ, ಅಷ್ಟೇ ಸಾಕು, ಜಾಸ್ತಿ ಬೇಡ. ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಇದಕ್ಕೆ 1-2 ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು, 1/4 ಕೆಜಿ ಅಕ್ಕಿಗೆ 2 ಪ್ಯಾಕೆಟ್ ಸಾಕಾಗತ್ತೆ. ಸೊ ನೋಡಿ, ಮಶ್ರೂಮ್ ಹಾಕ್ಕೊಂಡಿದ್ದ ನಂತರ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5-6 ಮಿನಿಟ್ಸ್ವರೆಗೂ ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ದೊಡ್ಡ ಊರಿಯಲ್ಲಿ ಒಂದು 5-6 ನಿಮಿಷ ಫ್ರೈ ಮಾಡಿದ ನಂತರ ನೋಡಿ, ನಮಗೆ ಮಶ್ರೂಮ್ ಎಲ್ಲನೂ ಸ್ವಲ್ಪ ಮೆತ್ತಗಾಗ್ಬಿಟ್ಟು ಈ ರೀತಿ ನೀರೆಲ್ಲನೂ ಬಿಟ್ಕೊಂಡಿರುತ್ತೆ. ಈ ಥರ ಫುಲ್ ನೀರು ಬಿಟ್ಕೊಂಡಿದ್ದಾದಮೇಲೆ ಈಗ ಮತ್ತೆ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಆ ನೀರು ಫುಲ್ ಡ್ರೈ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಆ ನೀರು ಫುಲ್ ಡ್ರೈ ಆಗಿಬಿಟ್ಟು ನಮಗೆ ಆಯಿಲ್ ಎಲ್ಲನೂ ಬಿಡ್ತಾ ಬರಬೇಕು, ಆ ಸ್ಟೇಜ್ವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಕರೆಕ್ಟಾಗಿ ಒಂದು 6-7 ಮಿನಿಟ್ಸ್ ಆದಮೇಲೆ ನೋಡಿ, ನಮಗೆ ಈ ರೀತಿ ವಾಟರ್ ಎಲ್ಲ ಫುಲ್ ಡ್ರೈ ಆಗಿರುತ್ತೆ. ಈ ರೀತಿ ಫುಲ್ ಎಣ್ಣೆ ಬಿಟ್ಕೋಬೇಕು. ಹೀಗಿದ್ರಲ್ಲಿ 1/2 ಗೊಜ್ಜನ ಪಕ್ಕೆ ತಿಟ್ಕೊಂಡ್ಬಿಡ್ಬೇಕು. ಮತ್ತೆ ನಾವು ಅನ್ನ ಹಾಕ್ಕೊಂಡಿದ್ದಾದ್ಮೇಲೆ ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಹೀಗೆ ಮತ್ತೆ ಇದಕ್ಕೇ 1/4 ಕೆಜಿ ಆಗುವಷ್ಟು ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ವಲ್ಲ, ಆ ಅನ್ನ ಫುಲ್ಲು ಇದಕ್ಕೆ ಹಾಕ್ಕೊಂಬಿಡಿ. ಇಲ್ಲಿ ನೀವು ಸೋನಾ ಮಸೂರಿ ಅಕ್ಕಿ ಆಗಲಿ ಅಥವಾ ಬಾಸ್ಮತಿ ರೈಸ್ ಆಗಲಿ ಯಾವುದಾದ್ರೂ ತೊಗೋಬೋದು. ಅನ್ನ ಮಾಡಿದ್ದಾದಮೇಲೆ 1 ಅಗಲಕ್ಕಿರೋ ಪಾತ್ರೆಗೆ ಹಾಕ್ಬಿಟ್ಟು 10-15 ನಿಮಿಷದಿಂದ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು, ಚೆನ್ನಾಗಿ ಉದುರುದ್ರಾಗತ್ತೆ. ಅನ್ನ ಎಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಕಾಲ್ ಮೆಣಸಿನ ಪುಡಿನ ಹಾಕ್ಕೊಳ್ಳಿ, ಚೆನ್ನಾಗಿ ಸ್ಪೈಸಿಯಾಗಿರುತ್ತೆ. ತುಂಬ ಖಾರ ಬೇಡ ಅಂತಂದರೆ ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ಮತ್ತು ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಗೊಜ್ಜು, ಅದರಲ್ಲಿ 1/2 ಗೊಜ್ಜನ ಹಾಕ್ಕೊಳ್ಳಿ, ಮತ್ತೆ ಬೇಕು ಅಂದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನಲ್ವಾ. ಸೊ ಹೀಗಿದ್ದ 1-2-3 ನಿಮಿಷ ಕಡಿಮೆ ಉರಿಯಲ್ಲಿ ಹಾಗೆ ಬಿಟ್ಬಿಡಿ. 1-2-3 ನಿಮಿಷ ಆದಮೇಲೆ ಇದನ್ನ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ನಮಗೆ ತುಂಬಾ ರುಚಿಯಾಗಿರುವಂಥ ಮಶ್ರೂಮ್ ಪುಲಾವ್ ರೆಡಿ ಆಗೋಯ್ತು. ತುಂಬಾ ಈಸಿಯಾಗಿ ಚಿತ್ರಾನ್ನ ಮಾಡಿದಷ್ಟು ಸುಲಭವಾಗಿ ಈ ರೆಸಿಪಿ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ಗೊಜ್ಜನ ಎತ್ತಿಟ್ಕೊಂಡಿದ್ವಲ್ಲ, ಅದರಲ್ಲಿ ನೀವು ಚಪಾತಿ ಜೊತೆ ಕೂಡ ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ತಪ್ಪದಿರ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಮಾಡಿದ್ದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ KNL Cooking ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.